ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥೋರಿಟಿ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಅಪ್ಡೇಟ್ಗಳನ್ನು ರಿಲೀಸ್ ಮಾಡಿದೆ ಹೌದು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆನೇ ಎಕ್ಸಾಮಿನೇಷನ್ ಅಥೋರಿಟಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ತಕ್ಕನಾಗೇನೆ ಹನ್ನೊಂದು ಗಂಟೆಗೇ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥೋರಿಟಿ ಎರಡು ಸಾವಿರದ ಇಪ್ಪತ್ಮೂರು ಕೆ ಸಿ ಟಿ ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನ ರಿಲೀಸ್ ಮಾಡಿದೆ ವೆಬ್ಸೈಟ್ ವಿಸಿಟ್ ಮಾಡಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಆ ಲಿಂಕನ್ನು ನೀವೇ ಗಮನಿಸಬಹುದು ಎರಡು ಮೂರು ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ ಮೂರು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ಆ ಒಂದು ಅಪ್ಲಿಕೇಶನ್ ಪೋರ್ಟಲ್ಗೆ ಕರ್ಕೊಂಡು ಹೋಗುತ್ತೆ ಬಟ್ ವೇಟ್ ಇಲ್ಲಿಂದ ಮುಂದೆ ನೀವೇನೇ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಬೇಕು ಡಾಕ್ಯುಮೆಂಟ್ಸ್ ಜಾಸ್ತಿ ಇರೋದಿಲ್ಲ ಬಟ್ ಅದ್ರ ಬಗ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇದ್ರೆ ನೀವು ಯಾವುದೇ ಮಿಸ್ಟೇಕ್ ಮಾಡದೆ ಈ ಒಂದು ಅಪ್ಲಿಕೇಶನ್ ಪ್ರೊಸೀಜರ್ಗಳನ್ನ ಕಂಪ್ಲೀಟ್ ಮಾಡ್ಕೋತೀರಾ ಮತ್ತೆ ಎಡಿಟಿಂಗ್ ಕಾಯೋ ಅವಶ್ಯಕತೆ ಇರೋದಿಲ್ಲ ಬೇರೆ ಯಾವುದೇ ಟೆನ್ಷನ್ ಕೂಡ ಇರೋದಿಲ್ಲ ಸೊ ಟಿ ಅಪ್ಲಿಕೇಶನ್ ಏನಿದೆ ಇದು ತುಂಬಾ ಲೆಂತಿ ಪ್ರೊಸೆಸ್ ಇರುತ್ತೆ ಆಲ್ಮೋಸ್ಟ್ ಒಂದು ನಾಲ್ಕು ಶೀಟ್ ಫಿಲ್ ಮಾಡೋ ಕೆಲಸ ಇರುತ್ತೆ ಸೊ ಎಲ್ಲದನ್ನು ಕೂಡ ದಯವಿಟ್ಟು ಈ ಒಂದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಎಲ್ಲದನ್ನು ಕೂಡ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕೇಳಿಸ್ಕೊಳ್ಳಿ ಸೊ ದಟ್ ನೀವು ಯಾವುದೇ ಒಂದು ಸಿಲ್ಲಿ ಮಿಸ್ಟೇಕ್ ಮಾಡಿದ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಸೆಕೆಂಡ್ ಪಿ ಸಿ ಎಕ್ಸಾಮಿನೇಷನ್ ಇದೆ ಅದನ್ನ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ ನೀವು ಜೊತೆಗೆ ಈ ಒಂದು ಎಡಿಟಿಂಗ್ ಯಾವಾಗ ಬಿಡ್ತಾರೆ ಈ ಎಲ್ಲ ಟೆನ್ಷನ್ಗಳು ಕೂಡ ಕರೆಕ್ಟ್ ಆಗಿ ತಲೆಯಲ್ಲಿ ಬಿಡುತ್ತೆ ಸೊ ಇದು ಯಾವುದೇ ತೊಂದರೆ ಬೇಡ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಅಂಡ್ ಆಲ್ಸೋ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕಜಿನ್ಸ್ಗೆ ಯಾರೆಲ್ಲ ಸಿ ಟಿ ಎಕ್ಸಾಮ್ ಬರೀತಾ ಇದಾರೆ ಅವರೆಲ್ಲರೂ ಕೂಡ ಶೇರ್ ಮಾಡಿದ್ರೆ ಆದಷ್ಟು ಒಳ್ಳೇದು ಅಂತ ಅನ್ಕೋತೀನಿ ಅಂಡ್ ಈ ಒಂದು ವಿಡಿಯೋನ ಲೈಕ್ ಮಾಡ್ಬಿಡಿ ಬಿಕಾಸ್ ನೀವು ಲೈಕ್ ಮಾಡೋದ್ರಿಂದ ಆಟೋಮೆಟಿಕಲಿ ಶೇರ್ ಆದಂಗೆ ಲೆಕ್ಕ ನೀವು ಲೈಕ್ ಮಾಡ್ತೀರಾ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ರೆಕಮೆಂಡೇಶನ್ ವಿಡಿಯೋ ಹೋಗುತ್ತೆ ಸೊ ದಟ್ ನಾನ್ ಟೈಮ್ ಕೊಟ್ಟು ವಿಡಿಯೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕ ಯಾವಾಗ ಯಾವಾಗ್ರೆ ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಶನ್ ಅವನಿಗೆ ತಲುಪಿ ಅವನಿಗೆ ಉಪಯೋಗ ಆದಾಗ ಇನ್ನ ಟೈಮ್ ವೇಸ್ಟ್ ಮಾಡೋದಿಲ್ಲ ಡೈರೆಕ್ಟ್ ಸ್ಟಾರ್ಟ್ ಮಾಡ್ಕೋತೀನಿ ಲಿಂಕ್ ಅಂತೂ ಗೊತ್ತಾಗಿದೆ ಯಾವ ರೀತಿ ಕ್ಲಿಕ್ ಮಾಡಬೇಕು ಅಂತ ವೆಬ್ಸೈಟ್ ಅಡ್ರಸ್ ಒಂದ್ಸಲ ಹೇಳ್ಬಿಡ್ತೀನಿ ಬೇಡ ಕಮೆಂಟ್ ಸೆಕ್ಷನ್ ನಾನು ಪಿನ್ ಮಾಡಿರ್ತೀನಿ ಎ ಡಾಟ್ ಕೆ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳಿ ಅದನ್ನ ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀನಿ ಅಲ್ಲಿಂದನೇ ಕ್ಲಿಕ್ ಮಾಡ್ಕೊಂಡ್ಬಿಡಿ ಆಯ್ತಾ ಅಪ್ಲಿಕೇಶನ್ಸ್ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಮೊಬೈಲ್ ನಲ್ಲಿ ತೋರಿಸ್ತಾ ಇರೋದ್ರಿಂದ ನೀವು ಲ್ಯಾಪ್ಟಾಪ್ ಅಲ್ಲಿ ಅಪ್ಲೈ ಮಾಡಿದ್ರೆ ತೀರಾ ಬೆಸ್ಟ್ ಲ್ಯಾಪ್ಟಾಪ್ ಅಂಡ್ ಕಂಪ್ಯೂಟರ್ ಅಪ್ಲೈ ಮಾಡ್ತೀರಾ ಅಂದ್ರೆ ತುಂಬಾ ಬೆಸ್ಟ್ ಆಗಿರುತ್ತೆ ಸೈಬರ್ ಅಪ್ಲೈ ಮಾಡೋದು ನಾನು ಅಷ್ಟೊಂದು ರೆಕಮೆಂಡ್ ಮಾಡೋದಿಲ್ಲ ಬಿಕಾಸ್ ಸೈಬರ್ ಅಲ್ಲಿ ತುಂಬಾ ಜನ ಇರ್ತಾರೆ ಅವರು ಬೇರೆ ಬೇರೆ ಕೆಲಸ ಇರುತ್ತೆ ನೀವು ಪಾಸ್ವರ್ಡ್ಸ್ಗಳು ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಮತ್ತಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮನೇಲಿ ಮೊಬೈಲ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನಿಮಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋ ಆ ಒಂದು ನೆಸೆಸಿಟಿ ಇಲ್ಲದೆ ಇರೋದ್ರಿಂದ ಮೊಬೈಲ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗುತ್ತೆ ಲ್ಯಾಪ್ಟಾಪ್ ಅಥವಾ ನೀವು ಕಂಪ್ಯೂಟರ್ ಮಾಡ್ತೀರಾ ಮನೇಲಿ ಮಾಡ್ತಾ ಇರ ಅದು ತುಂಬ ತುಂಬಾ ಬೆಸ್ಟ್ ಅದು ಸೈಬರಲ್ಲಿ ಹೋಗ್ತೀರಾ ಅಂದ್ರೆ ಸ್ವಲ್ಪ ಫ್ರೀ ಆಗಿರೋ ಸೈಬರ್ ಕಡೆ ಹೋಗಿ ಒಳ್ಳೆ ನೆಟ್ವರ್ಕ್ ಏರಿಯಾ ಕಡೆ ಹೋಗಿ ಸೊ ಅಲ್ಲಿ ನಿಮಗೆ ಆರಾಮಾಗಿ ಮಾಡ್ಕೋಬೋದು ಬಟ್ ಪಾಸ್ವರ್ಡ್ಸ್ಗಳೇ ಸ್ವಲ್ಪ ಹುಷಾರಾಗಿರಿ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಕಡೆ ಓಕೆನಾ ನಾನು ಇಲ್ಲಿ ಇದನ್ನು ಡೆಸ್ಕ್ಟಾಪ್ ಸೇಟಿ ಕನ್ವರ್ಟ್ 答えでね。 ಸೊ ಡೆಸ್ಕ್ಟಾಪ್ ಸೇಟಿ ಕನ್ವರ್ಟ್ ಮಾಡಿಕೊಂಡು ಸ್ವಲ್ಪ ಆ ಒಂದು ಅಕ್ಷರಗಳು ಲಿಜಿಬಲ್ ಆಗಿ ಕಾಣ್ತಾ ಹೋಗುತ್ತೆ ಸೊ ಇಲ್ಲಿ ನೋಡ್ಬೋದು ಅಭ್ಯ ಅಭ್ಯರ್ಥಿ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಕೆಳಗಿನ ಪ್ರಮಾಣ ಪತ್ರಗಳೊಂದಿಗೆ ಸಿದ್ಧರಾಗಿರಿ ಸಿದ್ಧರಾಗಿರಿ ಅಂತ ಅಂದರೆ ಇದನ್ನು ಯಾವುದೇ ಕಾರಣಕ್ಕೂ ನೀವು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಲ್ಲಿರುವಂಥ ಡೀಟೇಲ್ಸ್ಗಳನ್ನು ನೀವು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ ಹಾಗಾಗಿನೇ ಎಲ್ಲ ಡಿ ಅಪ್ಲಿಕೇಶನ್ಸ್ಗಳು ಸಾರಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಲೇಬೇಕಾಗುತ್ತೆ ಅಪ್ಲಿಕೇಶನ್ಸ್ ಫಿಲ್ ಮಾಡೋ ಮೊದಲು ಮೊದಲನೇದಾಗಿ ನಿಮ್ಮ ಹತ್ರ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರಬೇಕಾಗತ್ತೆ ಅದಾದಮೇಲೆ ಟ್ವೆಲ್ತ್ ಮಾಸ್ ಕಾರ್ಡ್ ಇರಬೇಕಾಗತ್ತೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರನೇ ನಿಮ್ಮದು ಅಲ್ಲಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿ ಮಾಸ್ಕ್ ಕಾರ್ಡ್ ಇರಬೇಕಾಗುತ್ತೆ ಆಡಿನ್ ಆರ್ ಡಿ ಸಂಖ್ಯೆ ಕೊಡಬೇಕಾಗುತ್ತೆ ಯಾವುದ್ರದ್ದು ಇನ್ಕಮ್ ಕ್ಯಾಕ್ಸ್ ಸರ್ಟಿಫಿಕೇಟ್ದು ಅಂಡ್ ಅದಾದಮೇಲೆ ನಿಮಗೆ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಕೂಡ ನೀವು ಮೆನ್ಷನ್ ಅಲ್ಲಿ ಇದಾದಮೇಲೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫನ್ನು ಜೆ ಪಿ ಜೆ ಸೈಜಲ್ಲಿ ಓಕೆನಾ ಸಾರಿ ಜೆ ಪಿ ಜೆ ಫಾರ್ಮ್ಯಾಟಲ್ಲಿ ಪಿ ಡಿ ಎಫ್ ಫಾರ್ಮ್ಯಾಟಲ್ಲ ಜೆ ಪಿ ಜೆ ಇಮೇಜ್ ಫಾರ್ಮ್ಯಾಟ್ನಲ್ಲಿ ಐವತ್ತು ಕೆ ಬಿ ಒಳಗಾಗಿ ಕಂಪ್ರೆಸ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ ಫೋಟೋ ತಕ್ಕೊಂಬಿಟ್ಟು ಡೈರೆಕ್ಟ್ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ನೀಟಾಗಿ ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ ಐವತ್ತು ಕೆ ಬಿ ಒಳಗಾಗಿ ಕಂಪ್ರೆಸ್ ಮಾಡ್ಕೊಳ್ಳಿ ಅದು ಕಂಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಆ್ಯಪ್ ಸಿಗುತ್ತೆ ಯಾವ ರೀತಿ ಕಂಪ್ರೆಸ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಪಿನ್ ಮಾಡಿ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ನಾನು ಅದ್ರ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಯಾರಿಗೆಲ್ಲ ಈ ರೀತಿ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಹೇಗೆ ಅದನ್ನೆಲ್ಲ ನಾನು ಡೀಟೇಲ್ಸ್ ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ ನೀವು ಎಷ್ಟು ಜನ ಕೇಳ್ಕೊತೀರ ಅದ್ರ ಮೇಲೆ ಇನ್ನು ನೆಕ್ಸ್ಟ್ ನೀವು ಅದೇ ರೀತಿಯಲ್ಲಿ ಸೈನ್ಗಳನ್ನು ಆ ರೀತಿ ಕಂಪ್ರೆಸ್ ಮಾಡ್ಕೋಬೇಕಾಗುತ್ತೆ ಇದಾದಮೇಲೆ ನಿಮ್ಮ ಹೆಬ್ಬೆರಳ ಗುರುತು ಎಡಗೈ ಹೆಬ್ಬೆರಳ ಗುರುತು ಅದನ್ನು ಯಾವ್ದಾರು ಒಂದು ವೈಟ್ ಪೇಪರ್ ಮೇಲೆ ಇಟ್ಬಿಟ್ಟು ಅಲ್ಲಿ ನೀವು ಫೋಟೋ ತಕೊಂಡು ಸ್ಕ್ಯಾನ್ ಮಾಡಬೇಕಾಗತ್ತೆ ಸೊ ಸ್ಕ್ಯಾನ್ ಮಾಡಿ ಫಿಫ್ಟಿ ಕೆ ಬಿ ಒಳಗೆ ಕಂಪ್ರೆಸ್ ಮಾಡಿ ರೆಡಿ ಇಟ್ಕೋಬೇಕಾಗತ್ತೆ ಸೊ ಇದಾದಮೇಲೆ ಬಿಫೋರ್ ಫಿಲ್ಲಿಂಗ್ ಅಪ್ ದ ಅಪ್ಲಿಕೇಶನ್ ಅದನ್ನು ಇಂಗ್ಲೀಷ್ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ ಅದಾದಮೇಲೆ ನೀವು ಇಲ್ಲಿ ಮುಂದೆ ನೋಡ್ಬೋದು ಪ್ರೊ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸಸ್ ಆ್ಯಂಡ್ ರೈಟ್ ಸೈಡಲ್ಲಿ ಬಂದರೆ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಓಕೆ ನಾ ಫಸ್ಟ್ ನಾನು ಇದನ್ನೇ ಕ್ಲಿಕ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ನ್ಯೂ ಯೂಸರ್ ಅಲ್ವಾ ನಾನು ಇವಾಗ ಹೊಸದಾಗಿ ಬರ್ತಾ ಇದ್ದೀನಿ ನ್ಯೂ ಯೂಸರ್ ಅದನ್ನ ಕ್ಲಿಕ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಓಪನ್ ಆಗಿದೆ ಈ ರೀತಿ ಫಾರ್ಮ್ಯಾಟ್ ಬರುತ್ತೆ ನೀವು ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಕ್ಲಿಕ್ ಹಿಯರ್ ಟು ಲಾಗಿನ್ ಇದೆ ಅದು ಬೇಡ ನಮಗೆ ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಹೋಗೋಣ ರಿಜಿಸ್ಟ್ರೇಷನ್ ಸಿಸ್ಟಮ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವಿರೆ ಹ್ಯಾವ್ ಯು ಕಂಪ್ಲೀಟೆಡ್ ಎಸ್ ಎಸ್ ಎಲ್ ಸಿ ಫ್ರಮ್ ಕೆ ಎಸ್ ಇ ಬಿ ಗವರ್ಮೆಂಟ್ ಆಫ್ ಕರ್ನಾಟಕ ಕೆ ಎಸ್ ಇ ಬಿ ಅಂದರೆ ಗೊತ್ತಿರುತ್ತೆ ನಿಮಗೆ ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ನೀವು ಎಕ್ಸಾಮಿನೇಷನ್ ಬರೆದಿದ್ರೆ ಇದು ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಅನ್ವಯಿಸೋದಿಲ್ಲ ಸಿ ಬಿ ಎಸ್ ಸಿಗಿದು ಸೇರ್ಪಡೆ ಆಗೋದಿಲ್ಲ ನೀವು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಟೆಂತ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ ಎಸ್ ಆರ್ ನೋ ಕೊಡಬೇಕಾಗತ್ತೆ ನೀವು ಹೌದು ಅಂದರೆ ಹೌದು ಅಂತ ಕೊಡಿ ಇಲ್ಲ ಅಂತ ಅಂದರೆ ಇಲ್ಲ ಅಂತ ಕೊಡಿ ಹೌದು ಅಂತ ಕೊಟ್ರ ಅಂದರೆ ನೀವೇನು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಮತ್ತು ನೆಕ್ಸ್ಟ್ ನಿಮಗೆ ಇಲ್ಲೊಂದು ಬೇರೆ ಥರದ ಫಾರ್ಮ್ಯಾಟ್ ಓಪನ್ ಆಗುತ್ತೆ ಇಲ್ಲಿ ನೀವು ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಓಕೆನಾ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಸೊ ಆ ಒಂದು ನಿಮ್ಮ ಇಯರ್ ಬರ್ದು ಫಸ್ಟ್ ಟು ತೌಸಂಡ್ ಟ್ವೆಂಟಿ ಟು ಅಥವಾ ಟ್ವೆಂಟಿ ಒನ್ ಅಂತ ಏನೋ ಬರುತ್ತೆ ಅದಾದಮೇಲೆ ಮುಂದೆ ಒಂದಷ್ಟು ಡಿಜಿಟ್ಗಳಿರುತ್ತೆ ಅದನ್ನೆಲ್ಲ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿ ನೀವು ವೆರಿಫೈ ಕೊಡ್ತಿದ್ದಂಗೆ ನಾನು ಸಪೋಸ್ ನಂದೇ ಕೊಡ್ತೀನಿ ಇಲ್ಲಿ ಆಯಿತಾ ನಂದು ತುಂಬ ಹಳೇದಿದೆ ಸೊ ಅದನ್ನು ನಾನು ನಿಮಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಇಟ್ಕೊಂಡು ಇದಟ್ಕೊಂಡೇನು ಮಾಡೋದಕ್ಕಾಗೋದಿಲ್ಲ ಸೊ ನಾನು ವೆರಿಫೈ ಕೊಡ್ತಾ ಇದ್ದೀನಿ ಇದನ್ನು ನಾನು ನಿಮಗೆ ಹಾಗೆ ನಾನು ಸ್ಕ್ರೀನ್ ಮೇಲೆ ಕಾಣೋ ಥರ ಬಿಡ್ತಾ ಇದ್ದೀನಿ ಪರ್ಸ್ನಲ್ ಡೀಟೇಲ್ಸ್ ಆಗಿದ್ರು ಪರವಾಗಿಲ್ಲ ಇದಕ್ಕಾದರೂ ಒಂದು ಲೈಕ್ ಬರುತ್ತೆ ಅನ್ಕೊಂಡಿನಿ ಇಷ್ಟೊಂದು ಎಫರ್ಟ್ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ ಶೇರ್ ಕೂಡ ಮಾಡ್ತೀರಾ ಅಂತ ಅನ್ಕೊಂಡಿನಿ ನನಗೇ ನ್ಯೂಸ್ ಇಲ್ಲ ನಾನು ನಿಮಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ವೀಡಿಯೋ ಮಾಡ್ತಾ ಇರೋದು ಎಷ್ಟು ಜನ ತಲುಪತ್ತೆ ಎಷ್ಟು ಜನ ವೀಡಿಯೋ ನೋಡ್ತಾರೆ ಎಷ್ಟು ಜನಕ್ಕೆ ನಾನು ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ನಾನು ಇಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದು ಓಕೆನಾ ಬಂದಿದೆ ಇಲ್ಲಿ ಈ ರೀತಿ ನಿಮಗೆ ಫಾರ್ಮ್ಯಾಟ್ ಓಪನ್ ಆಗುತ್ತೆ ವೆರಿಫೈ ಅಂತ ಕೊಟ್ಟ ತಕ್ಷಣವೇ ನಿಮ್ಮ ಹೆಸರು ಜನ್ಮ ದಿನಾಂಕ ಜೆಂಡರ್ ಎಸ್ ಎಲ್ ಸಿ ಎಷ್ಟು ಯಾವ ವರ್ಷ ನೀವು ತೇರ್ಗಡೆ ಆದ್ರಿ ಅದಾದ್ಮೇಲೆ ಫಾದರ್ ನೇಮ್ ಮದರ್ ನೇಮ್ ಅದಾದ್ಮೇಲೆ ಉಳಿದಿರೋ ಡೀಟೇಲ್ಸ್ಗಳನ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೇಳುತ್ತೆ ಓಕೆನಾ ಇದಿಷ್ಟು ನಿಮ್ಮ ಪ್ರೈಮರಿ ಪ್ರೊಸೀಜರ್ ಆಗಿರುತ್ತೆ ನೆನಪಿಟ್ಕೊಳ್ಳಿ ಇದು ನಿಮ್ಮ ಪ್ರೈಮರಿ ಪ್ರೊಸೀಜರ್ ಇದಾದ್ಮೇಲೆ ಇಲ್ಲೆಲ್ಲ ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ ನೀವು ಭಾರತೀಯರ ಆಗಿದ್ದಲ್ಲಿ ಕರ್ನಾಟಕ ರಾಜ್ಯದ ಕೋಟ ಬಯಸುವೆರ ಅವೆಲ್ಲ ಕೊಡಬೇಕಾಗುತ್ತೆ ನೀವು ಅದಾದ್ಮೇಲೆ ನೀವು ಯಾವ ಕೋಟಾನ ಕ್ಲೇಮ್ ಮಾಡ್ತಾ ಇದೀರಾ ನೀವು ಕ್ಲೈಮ್ ಡು ಯು ಕ್ಲೇಮ್ ಓನ್ಲಿ ಮೆಡಿಕಲ್ ಆ್ಯಂಡ್ ಡೆಂಟಲ್ ಅಂತ ಇದೆ ಸೊ ಇದನ್ನು ಕೂಡ ನೀವು ಕ್ಲೇಮ್ ಮಾಡಬೇಕಾಗುತ್ತೆ ಮೆಡಿಕಲ್ ಮತ್ತೆ ಡೆಂಟಲ್ನ ನೀವು ಆಸ್ಪೈರ್ ಮಾಡ್ತಾ ಇದ್ರೆ ಓಕೆನಾ ಅದಾದಮೇಲೆ ಅದಾದ್ಮೇಲೆ ನೀಟ್ ರೋಲ್ ನಂಬರ್ ಕೇಳಿದೆ ಇಲ್ಲಿ ಬಟ್ ಸದ್ಯಕ್ಕಂತೂ ನೀಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಈ ನೀಟ್ ರೋಲ್ ನಂಬರ್ ಎಲ್ಲಿಂದ ಕೊಡ್ತೀರಾ ಸೊ ಅದನ್ನೇ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಮುಂದೆ ಹೋಗಿ ಅದಾದ್ಮೇಲೆ ನೀವು ಇಮೇಲ್ ಐಡಿನ ಕೊಡಬೇಕಾಗುತ್ತೆ ಕ್ಯಾಪ್ಚರ್ ಕೊಡಬೇಕಾಗತ್ತೆ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ ಆಮೇಲೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ ಇಲ್ಲಿ ನೆನಪಿಟ್ಕೊಳ್ಳಿ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಸೆಟ್ ಆಗೋದು ಇಲ್ಲೇ ನೀವು ಇಲ್ಲಿ ಯೂಸರ್ ಐ ಡಿ ರಿಜಿಸ್ಟರ್ ಆಗುತ್ತೆ ಅದಾದಮೇಲೆ ನೀವು ಪಾಸ್ವರ್ಡನ್ನು ಕೊಡಬೇಕಾಗತ್ತೆ ಸೊ ಈ ಪಾಸ್ವರ್ಡನ್ನು ಕೊಟ್ಟು ರಿಜಿಸ್ಟ್ರೇಷನ್ ಕೊಟ್ಟರೆ ನಿಮ್ಮ ಫಸ್ಟ್ ಸ್ಟೆಪ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ರಿಜಿಸ್ಟ್ರೇಷನ್ ನೀವು ಇದನ್ನು ತಕ್ಷಣನೇ ನಿಮ್ಮ ಯೂಸರ್ ಐ ಡಿ ಬರುತ್ತೆ ಕೆಳಗಡೆ ಪಾಸ್ವರ್ಡ್ ಬಂದ್ಬಿಡುತ್ತೆ ಬಿಡುತ್ತೆ ಸ್ಕ್ರೀನ್ ಶಾಟ್ ಆದರೂ ತೊಕೊಳ್ಳಿ ಅದನ್ನು ಹಾಗೆ ಸೇವಾದರೂ ಮಾಡ್ಕೊಳ್ಳಿ ನೆಕ್ಸ್ಟ್ ಆಟೋಮೆಟಿಕಲಿ ಅದು ಎಕ್ಸಿಟ್ ಆಗುತ್ತೆ ಎಕ್ಸಿಟ್ ಆಗಿ ಎಲ್ಲಿ ಹೋಗುತ್ತೆ ಅಂತ ಅಂದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ನೆಕ್ಸ್ಟ್ ನೀವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ ಅದೇ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಈ ಪ್ರೊಸೆಸ್ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ಯೂಸರ್ ಐ ಮತ್ತು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ ಅಲ್ಲಿ ನಿಮಗೆ ಯೂಸರ್ ಐಡಿ ಸಿಕ್ತು ಪಾಸ್ವರ್ಡ್ ಸಿಕ್ತು ರಿಜಿಸ್ಟ್ರೇಷನ್ ಆದಮೇಲೆ ಈಗ ನಾನು ತೋರಿಸಿದಾಗ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಕೊಟ್ಟರೆ ಆಮೇಲೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ಫಿಲ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಆಯಿತು ಅಲ್ಲಿಗೆ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬಂತು ಅದನ್ನು ಇಟ್ಕೊಂಡು ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಇಲ್ಲಿ ಲಾಗಿನ್ ಆಗಿ ಮುಂದೆ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಸದ್ಯಕ್ಕೆ ನನ್ನ ಹತ್ರ ಯಾವುದೇ ವಿದ್ಯಾರ್ಥಿಯ ಕ್ರೆಡೆನ್ಷಿಯಲ್ಸ್ ಇಲ್ಲ ಯಾವ ವಿದ್ಯಾರ್ಥಿನೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಇಲ್ಲಿ ಆದಷ್ಟು ಬೇಗ ಅದನ್ನು ಕೂಡ ಪ್ರಯತ್ನ ಪಡ್ತೀನಿ ಅದರ ಹೊಸ ವಿದ್ಯಾರ್ಥಿಯ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ತೊಗೊಂಡು ನನ್ನ ಡಿ ಡೀಟೇಲ್ಡಾಗಿ ಫಸ್ಟು ಲಾಸ್ಟ್ ಪೇಮೆಂಟ್ವರೆಗೂ ಕೂಡ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಬಟ್ ಸದ್ಯಕ್ಕೆ ಯಾವುದೂ ಇಲ್ಲ ಹಾಗಾಗಿ ನಾನು ಲಾಗಿನ್ ಆಗೋದಾಗ್ತಾ ಇಲ್ಲ ಬಟ್ ಆದರೂ ನಿಮಗೆ ಕೊನೆವರೆಗೂ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ ಅಂದರೆ ವಾಪಸ್ ಬರ್ಬೋದು ಇಲ್ಲಿ ನೋಡ್ಬೋದು ಸೊ ನಾನು ಇಲ್ಲಿ ಬ್ಯಾಕ್ ಬಂದರೆ ಓಕೆ ನಾನು ಡೈರೆಕ್ಟಾಗಿ ಅದನ್ನು ಸಿ ಇ ಟಿ ವೆಬ್ಸೈಟಲ್ಲೇ ತಿಳಿಸ್ಬಿಡ್ತೀನಿ ನಿಮಗೆ ಸೊ ನ್ಯೂ ಟ್ಯಾಬ್ ಸಿ ಇ ಟಿ ವೆಬ್ಸೈಟಿಗೆ ಬಂದರೆ ಸೊ ಇಲ್ಲಿ ನಿಮಗೆ ಫ್ಲೋ ಚಾರ್ಟ್ ಅಂತ ಕೊಟ್ಟಿದ್ದಾರೆ ಈ ಫ್ಲೋ ಚಾರ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಫ್ಲೋ ಚಾರ್ಟಲ್ಲಿ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಬಟ್ ಇದು ಫ್ರೆಶರ್ಸಿಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಹೇಗೆ ಏನು ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಟ್ ರಿಪೀಟರ್ಸ್ಗಳಿಗೆ ಒಂದು ಐಡಿಯಾ ಅಂತೂ ಇದ್ದೇ ಇರುತ್ತೆ ಸೊ ನಾನು ನಿಮಗೆ ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಇದ್ದೀನಿ ನೋಡ್ಬೋದು ಫಸ್ಟ್ ಆಫ್ ಆಲ್ ನೀವು ನೋಡ್ಬೋದು ಫ್ಲೋ ಚಾರ್ಟ್ ಆ್ಯಂಡ್ ಸ್ಟೇಜಸ್ ಫಾರ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಅಂತ ಮತ್ತೆ ಲಾಸ್ಟ್ ಡೇಟ್ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಲೇ ಇಲ್ಲ ನಿಮಗೆ ಅಪ್ಲಿಕೇಶನ್ಸ್ಗಳು ಇವತ್ತಿಂದ ಸ್ಟಾರ್ಟ್ ಆಗಿ ಇಲ್ಲಿ ನೋಡ್ಬೋದು ಏಪ್ರಿಲ್ ಐದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಓನ್ಲಿ ಆನ್ಲೈನ್ನಲ್ಲೇ ನೀವು ಅಪ್ಲಿಕೇಶನ್ಸ್ಗಳನ್ನು ಅಪ್ಲೈ ಮಾಡಬಹುದು ನಿಮಗೆ ಕೊನೆಯ ದಿನಾಂಕ ಯಾವುದಾಗಿರುತ್ತೆ ಐದನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಫೀ ಪೇ ಮಾಡೋದಕ್ಕೆ ಏಳನೇ ತೀಖು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಆಯಿತಾ ಇನ್ನು ನಾವು ವಾಪಸ್ ಬಂದಬೇಡ ಫಸ್ಟ್ ಸ್ಟೆಪ್ ಆಯ್ತಲ್ವ ಈಗ ರಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಟು ಕೆ ವೆಬ್ಸೈಟ್ ಕೀಪ್ ದ ಟೆಂತ್ ಮಾರ್ಕ್ಸ್ ಆಲ್ರೆಡಿ ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ಗಳಾಯಿತು ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ನಿಮಗೆ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಆನ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಕ್ಲಿಕ್ ಒಂದು ನ್ಯೂ ಯೂಸರ್ ಅಂತ ಕೊಟ್ಟಿದ್ದಾರೆ ಅಂಡ್ ಹೇಗೆ ರಿಜಿಸ್ಟರ್ ಮಾಡಬೇಕು ಅದನ್ನು ಹೇಳಿದೆ ನಿಮಗೆ ಸಿ ಇ ಟಿ ಸಾರಿ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಕೊಡಿ ಆಟೋಮೆಟಿಕಲಿ ಡೀಟೇಲ್ಸ್ ಎಂಟರ್ ಆಗಿಬಿಡುತ್ತೆ ಉಳಿದಿರುವಂಥ ಡೀಟೇಲ್ಸ್ಗಳನ್ನ ನೀವೇ ಫಿಲ್ ಮಾಡಿ ಕೊಳಗೆ ಕೆಳಗಡೆ ಕೆಳಗಡೆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿದ ತಕ್ಷಣ ರಿಜಿಸ್ಟರ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ರೆಡಿ ಆಗುತ್ತೆ ಅಲ್ಲಿಗೆ ಅಲ್ಲಿಗೆ ನೀವು ಲಾಗ್ ಲಾಗೌಟ್ ಆಗ್ತೀರಾ ಆಮೇಲೆ ಮತ್ತೆ ಲಾಗಿನ್ ಆಗಬೇಕಾಗುತ್ತೆ ಅಂತ ಹೇಳಿದೆ ನಿಮಗೆ ಇಲ್ಲ ಆದಮೇಲೆ ಎಂಟರ್ ಆಲ್ ದ ರಿಕ್ವೈರ್ಡ್ ಡೀಟೇಲ್ಸ್ ಆ್ಯಂಡ್ ಫಾರ್ಮ್ ಒಂದು ಸಬ್ಮಿಟ್ ಅಂತ ಕೊಟ್ಟಿದ್ದಾರೆ ಅದರ ಮಾಡಿದ್ವಿ ನಾವು ಆಗಲೇ ನಿಮಗೆ ತೋರಿಸಿ ಅದನ್ನು ಅದಾದಮೇಲೆ ಆಫ್ಟರ್ ಸಕ್ಸಸ್ಫುಲ್ ರಿಜಿಸ್ಟ್ ಸ್ಟೇನ್ ಕ್ಯಾಂಡಿಡೇಟ್ ವಿಲ್ ರಿಸೀವ್ ಆನ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಯೂಸರ್ ಅಡಿ ಟು ದರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಿಮ್ಮ ಫೋನ್ ನಂಬರ್ ಇದು ಬಹಳನೇ ಇಂಪಾರ್ಟೆಂಟ್ ಯಾವುದೋ ಡೆಡ್ ಆಗಿರೋ ಫೋನ್ ನಂಬರ್ನ ಅದಕ್ಕೆ ರೀಚಾರ್ಜ್ ಮಾಡಿಬಿಟ್ಟು ಆ ನಂಬರ್ನ ಯಾವ ಕಾರಣಕ್ಕೂ ಕೊಡಬೇಡಿ ಕ್ಯಾಂಡಿಡೇಟ್ಗಳೇ ನಿಮ್ಮ ಮೊಬೈಲ್ ನಂಬರ್ ಇದ್ದರೆ ವಿದ್ಯಾರ್ಥಿಗಳೇ ನಿಮ್ಮ ಮೊಬೈಲ್ ನಂಬರ್ ಇದ್ರೆ ಅಥವಾ ನಿಮ್ಮ ತಂದೆ ತಾಯಿ ಅವ್ರದ್ದು ಮೊಬೈಲ್ ನಂಬರ್ ಇದ್ದರೂ ಕೂಡ ನೀವು ಅದನ್ನು ಕರೆಕ್ಟಾಗಿ ಕೊಡಿ ಯಾವುದು ಪರ್ಮನೆಂಟಾಗಿ ಯೂಸ್ ಇದೆ ಅದನ್ನೇ ಕೊಡಿ ಇಮೇಲ್ ಐಡಿ ಕೂಡ ಅಷ್ಟೇ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಇಮೇಲ್ ಐಡಿ ಪಾಸ್ವರ್ಡ್ ಕೂಡ ನಿಮಗೆ ಗೊತ್ತಿರಬೇಕು ಇಮೇಲ್ ಐ ಡಿ ಪಾಸ್ವರ್ಡ್ಗಳು ಅದು ನೀವು ಜಾ ಜಿಮೇಲ್ ಲಾಗಿನ್ ಆಗ್ತಿರಲ್ಲ ಆ ಪಾಸ್ವರ್ಡ್ಗಳು ಕೂಡ ನಿಮಗೆ ಕರೆಕ್ಟಾಗಿ ನೆನಪಿರಬೇಕು ಇಲ್ಲ ಅಂದ್ರೆ ಮತ್ತೆ ತೊಂದರೆ ಆಗುತ್ತೆ ಮೊಬೈಲ್ಗಳ ಎಂಟರ್ಚೇಂಜ್ ಆದಾಗ ಸೊ ಆ ರೀತಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಕರೆಕ್ಟಾಗಿ ಒಂದು ಇಮೇಲ್ ಐಡಿ ನಿಮಗೆ ಅದ್ರ ಪಾಸ್ವರ್ಡ್ ಗೊತ್ತಿದೆ ನಾನು ಅದನ್ನ ಬೇರೆ ಯಾವುದೇ ಮೊಬೈಲ್ನಲ್ಲೂ ಅಥವಾ ಯಾವುದೇ ಲ್ಯಾಪ್ಟಾಪ್ನಲ್ಲೂ ನಾನು ಆ ಜಮೇಲ್ನ ಓಪನ್ ಮಾಡಿ ಆ ರೀತಿ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಅಂಥ ಇಮೇಲ್ ಡಿಗಳನ್ನು ನೀವು ತೊಗೊಂಬಂದು ಇಲ್ಲಿ ಕೊಡಿ ನಿಮಗೆ ಅದು ಕರೆಕ್ಟಾಗಿ ಗೊತ್ತಿರಬೇಕು ಅದರ ಕಂಪ್ಲೀಟ್ ಡೀಟೇಲ್ ಗೊತ್ತಿರಬೇಕು ನಿಮಗೆ ಆ ಇಮೇಲ್ ಐಡಿದು ಸೊ ಅಂಥ ಇಮೇಲ್ ಐಡಿನ ಕೊಟ್ಬಿಡಿ ನಿಮ್ಮ ಸೇಫಸ್ ಸೈಡಿ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಸಿಲಿ ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂತಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಟೆನ್ಷನ್ ಆಗುತ್ತೆ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಆಲ್ವೇಸ್ ಸ್ಟೂಡೆಂಟ್ಗಳ ಪರವಾಗಿ ಇರ್ತಾರೆ ಅವರು ಏನೇ ಡೀಟೇಲ್ಸ್ ಮಿಸ್ ಔಟ್ ಆದ್ರೂ ಕೂಡ ಅವರು ಮತ್ತೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರ್ತಾರೆ ನಿಮಗೆ ಮತ್ತೆ ಮತ್ತೆ ಎಡಿಟಿಂಗ್ ಆಪ್ಷನ್ಸ್ ಕೊಡ್ತಾರೆ ಬಟ್ ಅಲ್ಲಿವರೆಗೂ ನೀವೇ ಅಲ್ವಾ ಪ್ಯಾನಿಕ್ ಆಗೋದು ಅಂಥ ಸಿಚುವೇಷನಿಗೆ ತಲುಪಲೇಬೇಡಿ ಒಳ್ಳೆಯ ಡೀಟೇಲ್ಸ್ಗಳನ್ನ ಕೊಡಿ ಅಂತ ಹೇಳ್ತಾ ಇದ್ದೀನಿ ಆಯಿತಾ ಇದನ್ನ ಅದಕ್ಕೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ಇದೇನು ಸಿಂಪಲ್ ಡೀಟೇಲು ನೆಕ್ಸ್ಟ್ ಬಂದರೆ ಲಾಗಿನ್ ಬೈ ಯೂಸರ್ ಐಡಿ ಆ್ಯಂಡ್ ಪಾಸ್ವರ್ಡ್ ಲಾಗಿನ್ ಆಗ್ತಾರೆ ನಾನು ಹೇಳಿದೆ ನಿಮಗೆ ಎಲ್ಲಿ ಲಾಗಿನ್ ಆಗಬೇಕು ಅಂತ ಹೇಳಿ ಬಟ್ ನನ್ನ ಹತ್ರ ಇವಾಗ ಸದ್ಯಕ್ಕಿಲ್ಲ ಅಂತಲೂ ಹೇಳಿದೆ ನಿಮಗೆ ಡೀಟೇಲ್ಸ್ಗಳು ಓಕೆ ಲಾಗಿನ್ ಆಗ್ತೀರಾ ಸಾರಿ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನನ್ನ ವಾಯ್ಸ್ ಅಂತೂ ಜಾಸ್ತಿ ಕೇಳ್ತಾ ಇದೆ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಬಂದರೆ ಇನ್ ದ ಆರ್ ಡಿ ಡೀಟೇಲ್ಸ್ ಅಪ್ಲೋಡ್ ದ ಸ್ಕ್ಯಾಂಡ್ ಇಮೇಜಸ್ ಆಫ್ ಫೋಟೋಗ್ರಾಫ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಇದು ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಬರ್ತಾ ಹೋಗುತ್ತೆ ಬಟ್ ನೀವು ಲಾಗಿನ್ ಆಗ್ತಿದ್ದಂಗೆ ಫಸ್ಟ್ ಡೀಟೇಲ್ಸಲ್ಲಿ ಸ್ಟೂಡೆಂಟ್ಸ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಕೇಳುತ್ತೆ ಅಲ್ಲಿ ಕೆಲವೊಂದಷ್ಟು ಡೀಟೇಲ್ಸ್ಗಳನ್ನ ಅಪ್ ಮಾಡಬೇಕಾಗುತ್ತೆ ತುಂಬ ಗಮನ ಇಟ್ಟು ಫಿಲ್ ಮಾಡಬೇಕಾಗತ್ತೆ ಅಲ್ಲಿ ಯಾಕಂದರೆ ಅಲ್ಲಿ ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ಗಳು ಅದು ತರ್ಡ್ ಪೇಜಲ್ಲಿ ಬರುತ್ತೆ ಬಟ್ ಫಸ್ಟ್ ಪೇಜಲ್ಲಿ ನಿಮಗೆ ನಿಮ್ಮ ಮದರ್ ಟಂಗ್ ಯಾವುದು ನೀವು ಇಂಡಿಯನ್ನ ಮತ್ತು ನೀವು ಎಲ್ಲಿ ಏನು ಕ್ಲೇಮ್ ಮಾಡ್ತಾಯಿದ್ದೀರಾ ಅವೆಲ್ಲದನ್ನೂ ಕೂಡ ಫಸ್ಟ್ ಪೇಜಲ್ಲಿ ಬರುತ್ತೆ ಎರಡನೇ ಪೇಜಲ್ಲಿ ಬಂದರೆ ನಿಮಗೆ ಅಲ್ಲಿ ನಿಮ್ಮ ಡೀಟೇಲ್ಸ್ಗಳು ಬರ್ತಾ ಹೋಗುತ್ತೆ ಸ್ಟಡಿ ಡೀಟೇಲ್ಸ್ಗಳು ಬರ್ತಾ ಹೋಗುತ್ತೆ ಇವೆಲ್ಲ ಫಿಲ್ ಮಾಡಬೇಕಾಗತ್ತೆ ಕರೆಕ್ಟಾಗಿ ನೋಡ್ಕೊಂಡು ಫಿಲ್ ಮಾಡಿ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಸಾರಿ ಟು ಸೇ ದಟ್ ಬಟ್ ನಾನು ಆದಷ್ಟು ಬೇಗ ಅದನ್ನು ತೊಗೊಂಡು ಬರ್ತೀನಿ ಇದಾದ ಮೇಲೆ ನಿಮಗೆ ನೋಡ್ಬೋದು ನಿಮ್ಮ ಫೋಟೋಗ್ರಾಫ್ನೆಲ್ಲ ಯಾವ ರೀತಿ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಫಿಫ್ಟಿ ಕೆ ಬಿ ಒಳಗಾಗಿರಬೇಕು ಅವನ್ನೆಲ್ಲ ಅಪ್ಲೋಡ್ ಮಾಡ್ತೀರಾ ದೆನ್ ಟ್ರೇಟ್ ಟೇಕ್ ದ ಡ್ರಾಫ್ಟ್ ಪ್ರಿಂಟ್ಔಟ್ ಇದು ಅವಶ್ಯಕತೆ ಇಲ್ಲ ನಿಮಗೆ ಡ್ರಾಫ್ಟ್ ಪ್ರಿಂಟ್ಔಟ್ ತೆಗೆಯುವಂಥ ಅವಶ್ಯಕತೆ ಇಲ್ಲ ಅದನ್ನು ಬಿಟ್ಟುಬಿಡಿ ಆ ಅಷ್ಟು ಪ್ರೊಸೆಸ್ನೇ ನೀವು ಸ್ಕಿಪ್ ಮಾಡ್ಬೋದು ಡೈರೆಕ್ಟಾಗಿ ನೀವು ಅಲ್ಲೊಂದು ಅಪ್ಲಿಕೇಶನ್ ಬಂತು ಡ್ರಾಫ್ಟ್ ಪ್ರಿಂಟ್ಔಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದನ್ನು ನೀವು ಪ್ರಿಂಟ್ಔಟ್ ತೊಗೊಂಡಾಗ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಏನಾದರೂ ಡೀಟೇಲ್ಸ್ ತಪ್ಪೆಂಟ್ರಿ ಮಾಡಿದ್ದೀನಾ ಅಥವಾ ಪ್ರಿಂಟ್ಔಟ್ ಬಂದಾಗ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತ ಅಷ್ಟೇ ಅದರ ಮಹತ್ವ ಏನೂ ಇಲ್ಲ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಾದರೆ ನೀವೆಲ್ಲದನ್ನು ಕಂಪ್ಲೀಟ್ ಮಾಡ್ತೀರಾ ನಿಮ್ಮ ಏನೇನು ನಿಮ್ಮದೇನೇ ರಿಸರ್ವೇಷನ್ಸ್ ಇದ್ದರು ಎಲ್ಲದನ್ನು ಕ್ಲೈಮ್ ಮಾಡ್ಕೊಳ್ಳಿ ಎನ್ ಸಿ ಸಿ ಇದ್ದರೂ ಅಷ್ಟೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಷ್ಟೇನೆ ನಾವು ಮೈನಾರಿಟಿ ಕ್ಯಾಸ್ಟ್ ಇದ್ದರೂ ಅಷ್ಟೇ ಎಸ್ ಸಿ ಕ್ಯಾಸ್ಟ್ ಎಲ್ಲದನ್ನೂ ಕ್ಲೇಮ್ ಮಾಡ್ಕೊಳ್ಳಿ ಇದ್ದಷ್ಟನ್ನು ಯಾವುದನ್ನು ಬಿಡಕ್ ಹೋಗಬೇಡಿ ಇದ್ರೆ ಮಾತ್ರ ಮತ್ತೆ ತಪ್ಪು ತಪ್ಪು ಡೀಟೇಲ್ಸ್ ಎಲ್ಲ ಕೊಡಬೇಡಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಎಕ್ಸಾಮಿನೇಷನ್ ಅಗ್ರಿಕಲ್ಚರಿಸ್ಟ್ ಕೋಟಾ ಇದೆ ಅಂತ ಅಂದರೆ ನಿಮ್ಮ ಹತ್ರ ಜಮೀನು ಇತ್ತು ಅಂತ ಸೇಫರ್ ಸೈಡಿಗೆ ಫಸ್ಟ್ ಪೇಜೆಲ್ಲ ಕೇಳುತ್ತೆ ಡೂ ಯು ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರಿಸ್ಟ್ ಕೋಟಾ ಅಂತೇಳಿ ಅದಕ್ಕೆಲ್ಲರೂ ಎಸ್ ಅಂತ ಕೊಡಿ ನಿಮ್ಮ ಹತ್ರ ಇದ್ರೆ ಜಮೀನಿದೆ ನಂದು ನಾನು ಮುಂದೆ ನೋಡೋಣ ಅಂತ ಇದ್ದೀನಿ ಎಕ್ಸಾಮ್ ಬರೆದಾದ್ಮೇಲೆ ನಾನು ಅಗ್ರಿಕಲ್ಚರ್ ಕೋಟಾ ಕ್ಲೇಮ್ ಮಾಡಬೇಕು ಅಂತ ಯಾಕಂದರೆ ನಿಮಗೆ ಆವಾಗ ಟೈಮ್ ಇರೋದಿಲ್ಲ ಈಗ ಟೈಮ್ ಕೊಟ್ಟಿದ್ದಾರೆ ಈಗ ನೀವು ಅಗ್ರಿಕಲ್ಚರ್ ನಿಮ್ಮ ಹತ್ರ ಜಮೀನ್ ಇದೆಯಾ ಒಂದು ಬಿ ಎಸ್ ಸಿ ಅಗ್ರಿಕಲ್ಚರ್ ವೆಟನರಿ ಸೈನ್ಸ್ ಫಾರ್ಮ್ ಸೈನ್ಸ್ ಈ ಥರ ಹೋಗಿ ಇಂಟ್ರೆಸ್ಟ್ ಇದೆಯಾ ನೀವು ಒಂದು ಸಲ ಯೋಚನೆ ಮಾಡಿ ರೆಡಿ ಇಟ್ಕೊಂಡ್ಬಿಡಿ ನಾನು ಅಗ್ರಿಕಲ್ಚರಿಗೆ ಹತ್ರ ಹೋಗಬೇಕು ಆ ಫೀಲ್ಡಿಗೆ ಅಂತ ಅಂದ್ರೆ ಅಗ್ರಿಕಲ್ಚರ್ ಕೋಟ ಅನ್ನೋದಿದೆ ಅದನ್ನ ಕ್ಲೇಮ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಹತ್ರ ಲ್ಯಾಂಡ್ ಇಲ್ಲ ಅಂದ್ರೂ ನೀವು ಹೋಗಬಹುದು ಬಟ್ ಅಗ್ರಿಕಲ್ಚರ್ಸ್ ಕೋಟಾ ಕ್ಲೇಮ್ ಮಾಡ್ತಾರೆ ಅದೊಂಥರ ನಿಮ್ಮ ನಿಮ್ ರಿಸರ್ವೇಶನ್ ಕೋಟ ಇದ್ದಂಗೆ ನಿಮಗೆ ಏನಾದ್ರು ರ್ಯಾಂಕ್ ಕಡಿಮೆ ಬಂತು ಅಂತ ಈ ಕೋಟ ಇಟ್ಕೊಂಡು ನೀವು ಅದನ್ನ ಮುಂದೆ ಹೋಗಬಹುದು ಅಲ್ವಾ ಸೊ ಅದನ್ನ ಸ್ವಲ್ಪ ಯೋಚನೆ ಮಾಡಿಟ್ಕೊಳ್ಳಿ ಅಗ್ರಿಕಲ್ಚರ್ ಸ್ಕೋಟಾ ಬಗ್ಗೆ ತುಂಬ ಜನ ಎಡ್ವರ್ಟ್ ಮಾಡ್ಕೋತಾರೆ ಹಾಗಾಗಿನೇ ನಾನು ಈ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಬಂದರೆ ನಿಮಗಲ್ಲಿ ಲಾಗಿನ್ ಆಗ್ತೀರಾ ಯೂಸರ್ ಐಡಿ ಆಗ್ತೀರಾ ದ ಫೈನಲ್ ಪ್ರಿಂಟ್ಔಟ್ ಪೇಮೆಂಟ್ ಎಲ್ಲ ಮಾಡಬೇಕಾಗುತ್ತೆ ಅದಮೇಲೆ ಫೈನಲ್ ಪ್ರಿಂಟ್ಔಟ್ ಬರುತ್ತೆ ಸೊ ಇದೆಲ್ಲ ಸ್ಟೆಪ್ಗಳು ಕೂಡ ತುಂಬ ಸಿಂಪಲ್ಲಾಗೇ ಇರುತ್ತೆ ಬಟ್ ಕೇರ್ಫುಲ್ ಆಗಿ ಒಂದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಇದರ ಮಧ್ಯೆ ಏನೇ ಸ್ಟೆಪ್ಪಲ್ಲಿ ನಿಮಗೆ ಡೌಟ್ ಬಂದರೂ ಕೂಡ ಕಾಮೆಂಟ್ ಸೆಕ್ಷನ್ ಯಾವತ್ತಿಗೂ ನಮ್ಮ ಚಾನಲಲ್ಲಿ ಓಪನ್ ಇದ್ದೇ ಇರುತ್ತೆ ದಯವಿಟ್ಟು ಅಲ್ಲಿ ಕಮೆಂಟ್ಸ್ ಮಾಡಿ ನಿಮ್ಮ ನಿಮ್ಮ ಡೌಟ್ಗಳು ಏನೇ ಬಂದರೂ ಕೂಡ ನಾನು ತಕ್ಷಣಕ್ಕೆ ಅಲ್ಲಿ ರಿಪ್ಲೈ ಮಾಡ್ತೀನಿ ಹಾಗೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮರಿದೇನೆ ಆಲ್ ಆಪ್ಷನ್ ಸೆಲೆಟ್ ಮಾಡ್ಕೊಂಡಿರಿ ಸೊ ದಟ್ ನಾನು ಯಾವುದೇ ಅಪ್ಡೇಟ್ಗಳು ಬಂದರೂ ಕೂಡ ಇಮಿಡಿಯೇಟ್ ಆಗಿ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತಾಯಿರ್ತೀನಿ ನೀವು ಯಾವುದನ್ನು ಮಿಸ್ ಮಾಡ್ಕೊಡೋದಿಲ್ಲ ಸೇಫರ್ ಸೈಡಲ್ಲಿ ಇರ್ತೀರಾ ಓಕೆನಾ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡೀನಿ ತುಂಬ ವೀಡಿಯೋ ಲೆಂತ್ ಆಗಿದೆ ಓಕೆ ಸದ್ಯಕ್ಕೆ ಸಾಕು ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸೇ ಸೇಫ್ ಮ್ಯಾಕ್ಸಿಮಮ್ ಜನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ